ಪವರ್ ಟಿವಿಯ ನಮ್ಮ ಎಂಎಲ್ಎ ಸಮೀಕ್ಷೆಯಲ್ಲಿ ಇವತ್ತು ರಾಮನಗರ ಸಮೀಕ್ಷೆ ಮುಕ್ತಾಯ ಆಗಿದೆ. ಈಗ ರಿಸಲ್ಟ್ ಅನ್ನು ನೋಡುವಂತಹ ಸಮಯ. ರಾಮನಗರದ ರಿಸಲ್ಟ್ ಅನ್ನು ಹೇಳ್ತಾರೆ ನನ್ನ ಕಲೀಗ್ ರಾಮ್ ಬಡಿಗೇರ್. ಎಸ್ ರಾಮ್ ಬಡಿಗೇರ್, ಓವರ್ ಟು ಯು. ಥ್ಯಾಂಕ್ ಯು ಪ್ರೀತಿ. ಎಸ್ ವೀಕ್ಷಕರೇ, ನಮ್ಮ ಎಂಎಲ್ಎ ಸಮೀಕ್ಷೆಗೆ ಬಹಳಷ್ಟು ಉತ್ತಮವಾದಂತ ಸ್ಪಂದನೆ ಸಿಗ್ತಾ ಇದೆ. ರಾಮನಗರ ಕ್ಷೇತ್ರದ ಈ ಒಂದು ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿರೋದು. ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ರಾಮನಗರ ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿರೋದು. ಸಂಜೆ 4 ಗಂಟೆಯಿಂದ ಸಂಜೆ 6 ರವರೆಗೆ ಈ ಸಮೀಕ್ಷೆ ನಡೆಯಿತು. ಈ ಸಂದರ್ಭದಲ್ಲಿ ಬಹಳಷ್ಟು ಕರೆಗಳು. ರಾಮನಗರ ಕ್ಷೇತ್ರದ ಸಮೀಕ್ಷೆಯಲ್ಲಿ ಯಾರ ಪರ ಜನಾಭಿಪ್ರಾಯ ಇದೆ ಹಾಗಾದ್ರೆ ಗಮನಿಸ್ತಾ ಹೋಗೋಣ. ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ? ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ರಾಮನಗರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ನಡುವೆ ತ್ರಿಕೋನ ಫೈಟ್ ಇದೆ. ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಗೌತಮ್ ಗೌಡ. ಇನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇಕ್ಬಾಲ್ ಹುಸೇನ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಅಂದ್ರೆ ತ್ರಿಕೋನ ಫೈಟ್ ಇದೆ ಈ ಕ್ಷೇತ್ರದಲ್ಲಿ. ರಾಮನಗರ ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳು 9682. ಕಾಂಗ್ರೆಸ್ ಪಕ್ಷದ ಪರ 2246 ಮತಗಳು ದಾಖಲಾಗಿವೆ. ಇನ್ನು ಬಿಜೆಪಿ ಪರ ಬಂದ ಮತಗಳು 2128. ಜೆಡಿಎಸ್ ಪಕ್ಷದ ಪರ ದಾಖಲಾದ ಮತಗಳು ಬರೋಬ್ಬರಿ 5278. ಇತರೆ ಅಭ್ಯರ್ಥಿಗಳ ಪರ ದಾಖಲಾದ ಮತಗಳು ಕೇವಲ 30 ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಗೆ 3032 ಮತಗಳ ಭರ್ಜರಿ ಮುನ್ನಡೆ ಸಿಕ್ಕಿದೆ. ಈ ಬಾರಿಯೂ ಕೂಡ ಕ್ಷೇತ್ರದಲ್ಲಿ ಜೆಡಿಎಸ್ ಫೈಟ್. ನಿಖಿಲ್ ಕುಮಾರಸ್ವಾಮಿ ಪರ ದಾಖಲಾದ ಶೇಕಡಾವಾರು ಮತಗಳು 55%. ಗೌತಮ್ ಗೌಡ ಪರ ಬಂದ ಮತಗಳು 22%. ಇನ್ನು ಇಕ್ಬಾಲ್ ಹುಸೇನ್ ಪರ 23% ಮತಗಳು ದಾಖಲಾಗಿವೆ. ಇತರೆ ಅಭ್ಯರ್ಥಿಗಳ ಪರ ದಾಖಲಾದ ಶೇಕಡಾವಾರು ಮತಗಳು 0, ಏನೂ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಪರ ಹೆಚ್ಚಿನ ಒಲವು ಅಲ್ಲಿ ಕಂಡು ಬರ್ತಾ ಇದೆ. ರಾಮನಗರ ಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ ಪರ ಜನಾಭಿಪ್ರಾಯ ಇರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ. ಚೊಚ್ಚಲ ಬಾರಿಗೆ ಕಣಕ್ಕಿಳಿದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಶಾಸಕರಾಗುವತ್ತ ದಾಪುಗಾಲನ್ನ ಇಡ್ತಾ ಇದ್ದಾರೆ. ಯುವ ನಾಯಕ ನಿಖಿಲ್ಗೆ ರಾಮನಗರ ಮತದಾರರು ಬಾಹುಪರ ಎಂದಿದ್ದಾರೆ. ವಿಧಾನಸೌಧ ಮೆಟ್ಟಿಲೇರುವತ್ತ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಜೆಡಿಎಸ್ ಅಬ್ಬರದ ಮುಂದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಂಕಾಗಿದೆ. ರಾಮನಗರ ಅಂದ್ರೆ ಜೆಡಿಎಸ್ ಭದ್ರಕೋಟೆ ಅಂತ ಹೇಳ್ತಾರೆ. ಪವರ್ ಟಿವಿ ಸಮೀಕ್ಷೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಭರ್ಜರಿ ಮುನ್ನಡೆ ಸಿಕ್ಕಿದಂತಾಗಿದೆ. ರಾಮನಗರ ಕ್ಷೇತ್ರದಲ್ಲಿ ಜೆಡಿಎಸ್ ಮುಂದೆ ಹೋಗಿದೆ. ರಾಮನಗರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ದೀವಿ. 22% ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತಗಳು ದಾಖಲಾಗಿವೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ 23%. ಇನ್ನು ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯವರ ಪರವಾಗಿ 55% ಮತಗಳು ದಾಖಲಾಗಿರೋದು. ಇತರೆ ಅಭ್ಯರ್ಥಿಗಳು ಇಲ್ಲಿ 0 ಸಾಧನೆ ಮಾಡಿದ್ದಾರೆ.